ಹಲೋ ಫ್ರೆಂಡ್ಸ್, ಕುಕಿಂಗ್ ವಿತ್ ಲವ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಭಾನುವಾರದ ಸ್ಪೆಷಲ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿದೆ, ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಮಾಡ್ಕೊಂಡಿಲ್ವೋ, ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು. ನಾನು ಇದಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 100 ಗ್ರಾಮಷ್ಟು ಮೊಸರು ಹಾಕೋಬೇಕು. 1/2 ಟೀಸ್ಪೂನಷ್ಟು ಅರಶಿನದ ಪುಡಿ ಹಾಕ್ಕೊಳ್ಳಿ. 1 ಟೇಬಲ್ಸ್ಪೂನ್ ಚಿಕನ್ ಪೌಡರ್, 2 ಟೇಬಲ್ಸ್ಪೂನ್ ಬಿರಿಯಾನಿ ಪೌಡರ್, 1/2 ಟೀಸ್ಪೂನಷ್ಟು ಗರಂ ಮಸಾಲ, 1/2 ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ 1 ಟೇಬಲ್ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಮ್ಯಾರಿನೇಟ್ ಮಾಡಿ ಒಂದು 1/2 ಗಂಟೆಯಿಂದ 1 ಅವರ್ ಇಟ್ಟರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಅನ್ನ ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ. ಇದಕ್ಕೆ ನೀರು ಹಾಕ್ಬಿಟ್ಟು ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಮತ್ತು 1/2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಕುದಿ ಬಂದಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ತೆಗೆದುಬಿಡಿ. ಇದಕ್ಕೆ ನಾನು 1.5 ಪಾವಷ್ಟು ಸೋನಾ ಮಸೂರಿ ಅಕ್ಕಿ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಬಾಸುಮತಿನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಆಯಿಲ್ ಹಾಕ್ಕೊಳ್ಳಿ. ಒಂದು 5 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾನು 3 ಮೀಡಿಯಂ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ದಮ್ ಬಿರಿಯಾನಿಗೆ ಬ್ರೌನ್ ಕಲರ್ ಬಂದ್ರೇ ಟೇಸ್ಟು. ನೋಡಿ, ಈ ರೀತಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದೀಗ ಆಗಿದೆ, ನಾನು ಸ್ವಲ್ಪ ಎತ್ತಿಕೊಂಬಿಡ್ತೀನಿ, ಆಮೇಲೆ ಬೇಕಾಗತ್ತೆ. ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿದ್ದಂತಹ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇವಾಗ ಮಿಕ್ಸ್ ಮಾಡಿಕೊಂಡು ಆನಿಯನ್ ಜೊತೆ ಇದನ್ನು 1-2 ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡಬೇಕು, ಎಣ್ಣೆ ಬಿಡೋವರೆಗೂ, ಮಸಾಲೆ ಎಲ್ಲ ಬೇಯೋವರೆಗೂ. ನೋಡಿ, ಇದಿವಾಗ ಎಣ್ಣೆ ಬಿಟ್ಟಿದೆ, ಮಸಾಲೆ ಎಲ್ಲ ಬೆಂದಿದೆ. ಇದಕ್ಕೆ ಇವಾಗ 1 ಲೋಟದಷ್ಟು ನೀರು ಹಾಕ್ಕೋಬೇಕು. ನಾನು ಈ ಲೋಟದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಒಂದು 15 ನಿಮಿಷ ಬೇಯಿಸ್ಬೇಕು, ತಟ್ಟೆ ಮುಚ್ಚಬಾರ್ದು ಇವಾಗ. ನೋಡಿ, ಈ ಕಡೆ ಅನ್ನ ರೆಡಿ ಆಗಿದೆ. ಒಂದು 80% ಬೆಂದರೆ ಸಾಕು. ಈ ರೀತಿ ಸೋಸ್ಕೊಂಡು ಇಟ್ಕೊಳ್ಳಿ. ನೋಡಿ, ಈ ಕಡೆ ಚಿಕನ್ನು ಆಲ್ಮೋಸ್ಟ್ ಬೆಂದಿದೆ. ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ. ನೋಡಿ, ಈ ರೀತಿ ಹದಕ್ಕೆ ಬರಬೇಕು, ಚಿಕನ್ ಎಲ್ಲ ಬೆಂದಿದೆ. ನೋಡಿ, ಎಷ್ಟು ಕರೆಕ್ಟಾಗಿ ಮಸಾಲೆ ಆಗಿದೆ, ಚಿಕನ್ ಸಹ ತುಂಬ ಚೆನ್ನಾಗಿ ಬೆಂದೋಗಿದೆ. ನೋಡಿ, ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇದಕ್ಕೀಗ ನಾವು ಅನ್ನನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಅನ್ನನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಫ್ರೈ ಮಾಡಿರೋದಂತಹ ಆನಿಯನ್ ಹಾಕ್ಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ತಟ್ಟೆ ಮುಚ್ಚಿಬಿಡಬೇಕು, ಅದ್ರ ಮೇಲೆ ಒಂದು ದೊಡ್ಡ ತಪ್ಪಳೆ ನೀರು ಇಟ್ಕೊಳ್ಳಿ, ಸಾಕು. ನೋಡಿ, ಈ ರೀತಿ ನೀರಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು, ದಮ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ, ತುಂಬ ಟೇಸ್ಟಿಯಾಗಿ ರುಚಿಯಾಗಿದೆ. ನೀವೆಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.